Hi friends, welcome back to the channel. This is our new channel. This channel is now just food review. Mr. and Mrs. Kamath food vlogs. This channel is food vlogs, cooking, direct celebrity nalla karsa plan alli idalas naya hanginilla parichay idare yaradru idre adha parichay idare alla iga ivul friends ella celebrity gale hangage avarannella karsi adige ella maatsi nimge adan torsona antheli so ondu olle concept itkon start madidive so namma modlina channel innu reinstate aagbeku so adra jothege nam channel hale channel band nantranu idrallo na videos continue martivi idanna especially food ig antle dedicate martivi adannu continue martta ha definitely so idralli ade food related enella items iruthe adella videos idralli barutte so nama modlin channel ig neevu heng support madidre ade tara idannu support madbeka anta kelkolta idivi ade preeti ade support sigli ante heli so ivattu na ond kade hogi food review madana anta ankondidive yav special place ig hogtidive andre idu recent ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರುವಂತ ಪ್ಲೇಸ್ ಕುಂದಾಪುರದಲ್ಲಿ ನಾನು ಯಾಕೆ ಈ ಪ್ಲೇಸ್ಗೆ ಹೋಗ್ತಿದ್ದೇನೆ ಅಂದ್ರೆ ಅವರ ಒಂದು ಬೋರ್ಡ್ ನನಗೆ ತುಂಬಾ ಐ ಕ್ಯಾಚಿಂಗ್ ಅನ್ಸ್ತು ಇಲ್ಲಿ 7 ನಿಮಿಷದಲ್ಲಿ ಕೇಕ್ ಅನ್ನು ಮಾಡಿ ಕೊಡ್ತಾರೆ ಅಂತ ಇತ್ತು ನನಗೆ ಅನ್ಸ್ತು ವಾವ್ 7 ಮಿನಿಟ್ಸ್ ಹಿಂಗೆ ಒಂದು ಎರಡು ಸಾಂಗ್ ಕೇಳೋದ್ರೊಳಗೆ ಅಲ್ಲಿ ಕೇಕ್ ರೆಡಿ ಆಗುತ್ತೆ ಏನೋ ಅಂತೇಳಿ ಸೊ ನಾನು ಸ್ವಲ್ಪ ಕ್ಯೂರಿಯಸ್ ಆಗಿದ್ದೇನೆ ಅದು ಹೆಂಗೆ ಮಾಡ್ಬೋದು ಸೊ ಯಾವ ಥರ ಎಲ್ಲ ಇರುತ್ತೆ ಅಂತೇಳಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸ್ವರ್ಗಕ್ಕೆ ಅನ್ಲು ಸ್ನೇಹ ಹೌದು ಆ ಪ್ಲೇಸ್ನ ಹೆಸರು 7th ಹೆವನ್ ಅಂತ ಖಾಲಿ ಸ್ವರ್ಗ ಅಲ್ಲ 7th ಸ್ವರ್ಗ ಸ್ನೇಹ ಸೊ ಅಲ್ಲಿಗೆ ಹೋಗೋಣ ಸೊ ಅಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ತೋರಿಸ್ತೀವಿ ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೇವೆ ಇಲ್ಲೇ ಇರೋದು 7th Heaven ಇಲ್ಲಿ ರೀಚ್ ಆಗೋಕ್ಕೆ ತುಂಬ ತುಂಬ ಈಸಿ ಯಾಕಂದರೆ ನೀವು ಸೀದಾ ಕುಂದಾಪುರಕ್ಕೆ ಬರೋ ಯಾವುದೇ ಬಸ್ ಇದ್ದರೂ ಲಾಸ್ಟ್ ಸ್ಟಾಪಲ್ಲಿ ಇಳಿದ್ರೆ ಆಯಿತು ಅಂದರೆ ಫೈನಲ್ ಬಸ್ ಸ್ಟಾಪ್ ಏನಿದೆ ಅಲ್ಲಿ ಇಳಿದ್ರೆ ಅಲ್ಲಿಂದ ಒಂದು ಹಾರ್ಡ್ಲಿ ಒಂದು 50 meters ಕೂಡ ಇಲ್ಲ ಮತ್ತು ಇನ್ನೂ ದೊಡ್ಡ ಲ್ಯಾಂಡ್ ಮಾರ್ಕ್ ಏನಂದ್ರೆ ನೋಡಿ ಅಲ್ಲಿ ಎದುರು ತೋರ್ತಿದೆಯಲ್ಲ ಇದು ಶೆಟ್ಟಿ ಲಂಚೋಮ್ ಅಂತ ಕುಂದಾಪುರದ ತುಂಬ ತುಂಬ ಫೇಮಸ್ ಹೋಟೆಲ್ ಇದು ಸೊ ಅದರ ಎಕ್ಸಾಕ್ಟ್ ಅಪೋಸಿಟ್ ಇದೆ ಸೊ ಈಸಿಲಿ ನೀವು ಈ ಪ್ಲೇಸಿಗೆ ಬರ್ಬೋದು ಈಗ ಒಳಗೆ ಹೋಗೋಣ ಏನೆಲ್ಲ ಇದೆ ಇಲ್ಲಿ ಅದೆಲ್ಲ ತೋರಿಸ್ತೇನೆ ಇಲ್ಲೊಂದು ಲೈವ್ ಕೌಂಟರ್ ಇದೆ ನೀವು ನೋಡ್ಬೋದು ಸೊ ಶೆಫು ರೆಡಿ ಆಗಿದ್ದಾರೆ ಒಂದು ಗ್ಲಾಸ್ ಇದೆ ಅಷ್ಟೇ ಸೊ ನೀವಿಲ್ಲಿ ಬಂದು ಲೈವ್ ಆಗಿ ಕೇಕ್ ಮಾಡೋದು ಹೇಗೆ ಮತ್ತು ನಿಮಗೆ ಬೇಕಾಗಿರೋ ಥರ ಯಾವ ಥರ ಡಿಸೈನ್ ಬೇಕು ಅದೇ ಥರ ಕೇಕನ್ನು ಇಲ್ಲಿ ಮಾಡಿಸ್ಬೋದು ಸೊ ಲೈವ್ ಆಗಿ ಇವ್ರಿಗೆ ಮಾಡ್ತಾರೆ ಅದು ಹೆಂಗೆ ಮಾಡ್ತಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ನಾನು ನಿಮ್ಮ ಕಣ್ಣೆದ್ರೆ ಲೈವ್ ಕೇಕ್ಸ್ ಮಾಡೋದಲ್ಲದೆ ಸ್ಪೆಷಲ್ ಡಿಸೈನ್ಗಳ ಕೇಕನ್ನು ಇವ್ರು ಮಾಡ್ತಾರೆ ಇಲ್ಲಿ ನೋಡ್ಬೋದು ಈಗ ಕ್ಯಾಮ್ರಾ ಶೇಪಲ್ಲಿದೆ ಆಮೇಲೆ ಇದೊಂದು ಹುಕ್ಕ ಶೇಪಲ್ಲಿದೆ ಇಲ್ಲಿ ನೋಡಿ ಬರ್ಗರ್ ಶೇಪಲ್ಲಿದೆ ಒಂದು ಇದೊಂದು ವ್ಯಾನಿಟಿ ಬ್ಯಾಗ್ ಶೇಪಲ್ಲಿದೆ ಸೊ ಎಲ್ಲ ಟೈಪು ಮೋರ್ ದೆನ್ 2000 ಶೇಪ್ಸ್ನ ಕೇಕನ್ನು ಮಾಡ್ತಾರೆ ಇದಂತೂ ತುಂಬ ಸಖತ್ತಾಗಿದೆ ನೋಡೋಕ್ಕೆ ಬಾರ್ಬಿ ಡಾಲ್ ಶೇಪಲ್ಲೂ ಇದೆ ಕೇಕ್ ಸದ್ಯಕ್ಕೆ ಕಪ್ ಕೇಕನ್ನು ಟ್ರೈ ಮಾಡ್ತಾ ಇದ್ದೇವೆ ಇನ್ನೂ ಬಿಸಿ ಬಿಸಿಯಾಗಿದೆ ಸ್ನೇಹ ಇಲ್ಲಿ ನೋಡ ವಾವ್ ಇದು ಬ್ಲೂಬೆರಿ ಫ್ಲೇವರ್ ಆಮೇಲೆ ಇಲ್ಲಿ ಇನ್ನೊಂದಿದೆ ಇದು ಸ್ಟ್ರಾಬೆರಿ ಫ್ಲೇವರ್ ಇದು ನೋಡೋಕ್ಕೆ ಸಖತ್ತಾಗಿದೆ ಇನ್ನು ಟೇಸ್ಟ್ ಮಾಡಿ ನೋಡಬೇಕು ಇದು ನೀವು ಬೇರೆ ಟೈಮಲ್ಲಿ ಬಂದರೆ 27 ಇದ್ದರೆ
ಪ್ರತಿ ಮಂತ್ 7 ಇಲ್ಲಿ ಬಂದು ತಗೊಂಡ್ರೆ 7 rupees ಸಿಗುತ್ತೆ, ಜಸ್ಟ್ 7 rupees. ಸೊ ನೋಡಿ, ಒಂದು ಅಮೋಘವಾದ ರಿವ್ಯೂ ಕೊಡ್ತಾ ಇದ್ದೀನಿ. ಕಪ್ ಕೇಕ್ ಇದು ಸೂಪರ್ ಆಗಿದೆ. ಇದು ಬಿಸಿ ಇದೆ ಇನ್ನು, ಈಗಷ್ಟೇ ಮಾಡಿದ್ದು ಅನ್ಸುತ್ತೆ ಫ್ರೆಶ್ ಆಗಿ. ಆಮೇಲೆ ಈ ಬ್ಲೂಬೆರಿ ಜಾಮ್ ಇದೆ ಮಧ್ಯದಲ್ಲಿ, ಅಲ್ಲಿ ನೋಡ್ಬೋದು. ಆಮೇಲೆ ಮೇಲಿಂದ ಒಂದು ಕ್ರೀಮ್ ಕೂಡ ಹಾಕಿದ್ದಾರೆ. ಈ ಕೆಳಗಿನ ಏನು ಸ್ಟಫ್ ಇದೆಯಲ್ಲ, ಕೆಳಗಿನ ಬೇಸು, ಅದು ಇನ್ನೂ ಬಿಸಿ ಇದೆ. ವಾವ್, ಸಖತ್ ಅನ್ಸುತ್ತೆ ಸ್ನೇಹ. ವ್ಯಾಲೆಂಟೈನ್ಸ್ ಡೇಗೆ ನನ್ನ ಗಿಫ್ಟ್ ನಿನಗೆ ಇದು. ಇಲ್ಲ ಇನ್ನೊಂದು ಇದೆಯಲ್ಲ, ಇದೊಂದಿದೆ ಬ್ಲ್ಯಾಕ್ ಫಾರೆಸ್ಟ್ ಮೂಸ ಇದೆ. ಆಮೇಲೆ ನೋಡಿ, ನಾನು ತಿನ್ಸ್ತೀನಿ. ಹೌದು, ಹೆಂಗಿದೆ? ಲೆಟ್ಸ್ ಗೋ ಫಾರ್ ದ ಸೆಕೆಂಡ್ ಒನ್ ಫ್ರೆಂಡ್ಸ್. ಇದು ಗುಳುಮ್ 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 ತಿಂತಾನೆ ಹೋಗ್ಬೋದು ಅಲ್ವಾ? ವಾವ್, ಈ ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ವೆಡ್ಡಿಂಗ್ ಆನಿವರ್ಸರಿಗೆ ಇದು ಸ್ವಲ್ಪ ಜ್ಯೂಸಿ ಆಗಿದೆ ಅನ್ಸುತ್ತೆ. ಮಧ್ಯ ಕ್ರಸ್ಟ್ ಇದೆಯಲ್ಲ, ಇದು ಫುಲ್ ಜ್ಯೂಸಿ ನೋಡಿ, ಇದು ಇಳಿತಾ ಇದೆ ನೋಡಿ, ಇನ್ನು ಸಕ್ಕತ್ತಾಗಿದೆ. ವಾವ್ ಸ್ನೇಹ, ಇದು ಇನ್ನೂ ಜಾಸ್ತಿ ಚೆನ್ನಾಗಿದೆ. ವಾವ್ ವಾವ್ ವಾವ್, ನೋಡಿ ಇಷ್ಟರಲ್ಲೇ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಮುಗೀತು. ಇವರು ಇದಿಷ್ಟು ಐಟಮ್ಸ್ ಇದೆಯಲ್ಲ ಇಲ್ಲೇ ರೆಡಿ ಮಾಡ್ತಾರೆ. ಇವರದ್ದೇ ಶೆಫ್ಗಳಿದ್ದಾರೆ, ಅವರು ಟ್ರೈನ್ಡ್ ಶೆಫ್ಗಳು. ಮತ್ತು ಹೊರಗಿಂದ ಯಾವುದೇ ಐಟಮ್ಸ್ ತರಲ್ಲ, ಇಲ್ಲೇ ಒಳಗೆ ಕಿಚನ್ ಇದೆ, ಕಿಚನಲ್ಲೇ ಎಲ್ಲ ರೆಡಿ ಮಾಡ್ತಾರೆ. ಸೊ ಫೈನಲಿ ನಮ್ಗೇನು ಬರುತ್ತಲ್ಲ ಅದು ನೀವು ಯಾವುದೇ ಔಟ್ಲೆಟಿಗೆ ಹೋದರೂ ಸೇಮ್ ಟೇಸ್ಟ್ ಸಿಗುತ್ತೆ ನಿಮ್ಗೆ ಎಲ್ಲ ಕಡೆನೂ. ಓಕೆ, ಟೈಮ್ ಟು ಟ್ರೈ ದ ನೋಡ್ತಿದ್ದಂಗೆ ಇಲ್ಲ ನೋಡಿ. ಹಾಂ, ನಮ್ಮಲ್ಲಿ ಇಬ್ಬರಲ್ಲಿ ಸ್ನೇಹ ಹಂಗೆ ಕೇಕ್ ಎಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಟೀಮ್ ಕೋಲ್ಡ್ ಆಗಿದೆ, ಫ್ರೆಶ್ ಆಗಿದೆ. ಆಮೇಲೆ ಮಧ್ಯ ಇದೆಲ್ಲ ಹಾಕಿದ್ದಾರೆ ಪಲ್ಪ್, ಈ ಪ್ಲಮ್ಮು ಚೆರ್ರಿ ಅದರದ್ದೆಲ್ಲ ಪಲ್ಪ್ ಇದೆ. ಆಮೇಲೆ ಸ್ವಲ್ಪ ಈ ಸ್ಪಂಜು ಇದೆ. ವಾವ್, ನೈಸ್, ಅಲ್ಟಿಮೇಟ್ ಇದು, ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಸೊ ನಮ್ಮ ಜೊತೆ ಇಲ್ಲಿನ ಪ್ರೊಪ್ರೈಟರ್ ರೊನಾಲ್ಡ್ ಫೆರ್ನಾಂಡಿಸ್ ಅವರು ಇದ್ದಾರೆ. ರೊನಾಲ್ಡ್ ಅವರೇ, ನನಗೆ ಇಲ್ಲಿ ಒಳಗೆ ಬರ್ತಿದ್ದಂಗೆ ತುಂಬ ಖುಷಿಯಾಗಿದ್ದೆ ಏನಂದರೆ, ನಿಮ್ಮ ದೇವರ ಫೋಟೋ ಇದೆಯಲ್ಲ, ಹೌದು, ಅಲ್ಲಿ ಎಲ್ಲ ರಿಲಿಜನ್ದು ಫೋಟೋ ಇದೆ, ಹೌದು, ತುಂಬ ಖುಷಿ ಆಯ್ತು. ಅಂದರೆ ಎಲ್ಲ ರಿಲಿಜನ್ಗಿಂತ ಮೀರಿದ್ದು ಪ್ರೀತಿ ಅಂತೇಳಿ ನೀವು, ಹೌದು ಡೆಫಿನೆಟ್ಲಿ ತುಂಬ ಖುಷಿ ಆಯಿತು. ಓಕೆ, ಸೊ ಇವರು ಈ ಫ್ರ್ಯಾಂಚೈಸಿನ ಓನರು, ಇದು ತುಂಬ ಸಿಟೀಸಲ್ಲಿದೆ ಅಂತ ಕೇಳ್ಪಟ್ಟೆ ನಾನು ಅಲ್ವಾ? ಹೌದು ಸರ್, ಹೌದು, ಇದು ಆಲ್ಮೋಸ್ಟ್ 75 ಸಿಟೀಸಲ್ಲಿ ಉಂಟು, ಮೋರ್ ದನ್ 180 ಯೂನಿಟ್ ಅವ್ರದ್ದು ಬ್ರ್ಯಾಂಚಸ್ ಇದೆ. ಓ ನೈಸ್. ನಿಮಗೆ ಈ ಕಡೆ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಈಗ ಕುಂದಾಪುರದಲ್ಲಿದೆ, ಆಮೇಲೆ ಉಡುಪಿಯಲ್ಲಿದೆ ಒಂದಿದೆ, ಮತ್ತು ಮಂಗಳೂರಲ್ಲಿ ಎರಡು ಎರಡಿದೆ, ಮಂಗಳೂರಲ್ಲಿ ಎರಡಿದೆ, ಮೂಡುಬಿದ್ರೆಯಲ್ಲಿ ಒಂದುಂಟು. ಎಸ್, ಸೊ ಇನ್ನೂ ತುಂಬ ಫಾಸ್ಟಾಗಿ ಗ್ರೋ ಆಗ್ತಿದೆ ಈ ಸೀರೀಸ್ ಅನ್ನೋದು. ಮತ್ತು ಇಲ್ಲಿ ಸ್ಪೆಷಾಲಿಟಿ ಏನಂದರೆ, ಮಕ್ಕಳು ಒಳಗೆ ಬಂದರೆ ಕಣ್ಣಿಗೆ ಹಬ್ಬ, ಯಾಕಂದರೆ ನಾನೇ ಒಳಗೆ ಬರ್ತಿದ್ದಂಗೆ ನಂಗೆ ಕಣ್ಣಿಗೆಲ್ಲ ಕಲರ್ 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 ಡೋನಟ್ಸ್ ಇರ್ಬೋದು, ಆ ಕೇಕ್ಸ್ ಇರ್ಬೋದು, ಕಪ್ ಕೇಕ್ಸ್ ಇರ್ಬೋದು, ಅದೆಲ್ಲ ನೋಡಿ ಭಾಳ ಖುಷಿ ಆಯಿತು. ಇನ್ನೊಂದೇನಂದ್ರೆ, ನಾವು ಚಿಕ್ಕವರು ಇರಬೇಕಾದ್ರೆ ಯಾವುದು ಸಿಕ್ತಿರ್ಲಿಲ್ಲ, ಈಗಿನ ಮಕ್ಕಳು ತುಂಬ ಲಕ್ಕಿ, ಎಲ್ಲ ಸಿಗ್ತದೆ. ಹೌದು, ಒಂದು ಒನ್ ಸ್ಟಾಪಲ್ಲಿ ಅಂದರೆ ಒಂದು ಶಾಪಲ್ಲಿ ಎಲ್ಲ ಸಿಗ್ತವೆ ಅಂತ. ಕರೆಕ್ಟ್ ಕರೆಕ್ಟ್, 100%. ಪೇರೆಂಟ್ಸ್ ವ್ಯಾಲೆಟ್ ಸ್ವಲ್ಪ ತಿಕ್ಕಿದ್ರೆ ಆಯ್ತಾ? ಬಟ್ ನೀವು ಇಲ್ಲಿ ಬಂದರೆ ಪ್ರತಿ ಮಂತ್ 7th ಸೆವೆಂತ್ ಹೆವೆನಲ್ಲಿ 27 rupees ಸಿಗುವಂಥ ಕಪ್ ಕೇಕು ಬರೀ 7 rupees ಸಿಗುತ್ತೆ. ಸೊ ನಾನೀಗ ನೆಕ್ಸ್ಟ್ ಮಂತ್ 7th ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಬಂದಿಲ್ಲಿ ಕಪ್ ಕೇಕ್ ತಿನ್ನಲೇಬೇಕು ಅಂತೇಳಿ ನೀವು ಟ್ರೈ ಮಾಡಿ. ಕುಂದಾಪುರದಲ್ಲಿ ನಾನು ಆವಾಗಲೇ ಲ್ಯಾಂಡ್ ಮಾರ್ಕ್ ಹೇಳಿದ್ದೀನಿ, ಇನ್ನೂ ತುಂಬಾ ಕಡೆ 7th ಇದೆ. ಕುಂದಾಪುರದ ಆಸುಪಾಸು ಇರೋರು ಡೆಫಿನೆಟ್ಲಿ ಇಲ್ಲಿ ಬನ್ನಿ. ಎಷ್ಟು ಟೈಮ್ ಆಯ್ತು ಸರ್ ಸ್ಟಾರ್ಟ್ ಆಗಿ? ಇದು ಸ್ಟಾರ್ಟ್ ಜನವರಿ 17 ಸ್ಟಾರ್ಟ್ ಆದ. ಸೊ ತುಂಬ ಟೈಮ್ ಆಗಲಿಲ್ಲ, 1 month ಆಗಲಿಲ್ಲ.
ಅದು ಬೇರೆ. ಈಗ ಇದು ಬರ್ತಾ ಇದೆಲ್ಲ ವ್ಯಾಲೆಂಟೈನ್ಸ್ ಡೇ, ಏನಾದ್ರು ಸ್ಪೆಷಲ್ ಏನಾದ್ರು? ವ್ಯಾಲೆಂಟೈನ್ ಡೇ ನಮ್ದು ಒಂದು ಈಗ ಪಿನಾಟ ಕೇಕ್ ಅಂತ ತೆಗ್ದಿದ್ದೇವೆ. ಓಕೆ, ಅದು ಅದು ನಿಮ್ಗೆ ಅದ್ರೊಳಗೆ ಸರ್ಪ್ರೈಸ್, ನಿಮ್ಗೆ ಯಾವ್ದಾದ್ರು ಸರ್ಪ್ರೈಸ್ ಇಡ್ಬೇಕಾದ್ರೆ ಅದು ಇಡ್ಬಹುದು. ನಾವು ತೋರಿಸ್ತೇವೆ ನಿಮ್ಗೆ. ಇದು ನಮ್ದು ಪಿನಾಟ ಕೇಕ್. ಇದ್ರಲ್ಲಿ ನಿಮ್ಗೆ ಯಾರಿಗಾದ್ರೂ ಎಂತ ಸರ್ಪ್ರೈಸ್ ಇಡ್ಬೇಕಾದ್ರೆ ಇದ್ರೊಳಗೆ ಇಟ್ಟು ಅದನ್ನು ಯಾರಿಗಾದ್ರು ಇದು ಮಾಡುವ ಬ್ರೇಕ್ ಮಾಡಿದ್ರೆ ಆಯ್ತು. ಅದು ಕೂಡ ನಮ್ಮದ್ರಲ್ಲಿ ಉಂಟು. ವೆರಿ ನೈಸ್. ಕೇಕ್ ಇಡಬಹುದು, ನಿಮ್ಗೆ ರಿಂಗ್ ಇಡಬಹುದು, ನಿಮ್ಗೆ ಎಂತ ಎಲ್ಲ ಕೊಡ್ಬೇಕು. ಹೊರಗಿನ ಲೇಯರ್ ಚಾಕ್ಲೇಟ್, ಇದು ಫುಲ್ ಚಾಕ್ಲೇಟ್. ಓ ಮೈ ಗಾಡ್. ಓಕೆ ಓಕೆ ಓಕೆ, ನೈಸ್ 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 ನೈಸ್. ತುಂಬಾ ಹೊಸ ಕಾನ್ಸೆಪ್ಟ್ ಇದು. ಸೊ ಇನ್ನು ಏನಂದ್ರೆ, ನೀವು ಇಲ್ಲಿ ಬರಬೇಕಾದ್ರೆ ತುಂಬಾ ಸ್ಪೆಷಲ್ ಆಫರ್ಸ್ ಗಳಿದೆ, ಇವರ ಗಿಫ್ಟ್ ಕೂಪನ್ಸ್ ಗಳು ಇದೆ, ಅದನ್ನು ನೀವು ಟ್ರೈ ಮಾಡಬಹುದು. ಐ ಥಿಂಕ್ 500 ರುಪೀಸ್ ನ ಗಿಫ್ಟ್ ವಾಚರ್ ತಗೊಂಡ್ರೆ, ಸಾರಿ 400 ರುಪೀಸ್ ಸಿಗುತ್ತೆ, 100 ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಅದೇ ತರ 1000 ರುಪೀಸ್ ನ ಗಿಫ್ಟ್ ವಾಚರ್ ನೀವು 800 ರುಪೀಸ್ ಪರ್ಚೇಸ್ ಮಾಡಬಹುದು. ಆಮೇಲೆ ಇಲ್ಲಿ ಬಂದು 1000 ರುಪೀಸ್ ಆಗುವಷ್ಟು ಶಾಪಿಂಗ್ ಅನ್ನ ಮಾಡಬಹುದು. ಸೊ ನನಗಂತೂ ತುಂಬ ಖುಷಿ ಆಯ್ತು ಇಲ್ಲಿ ಬಂದು. ತುಂಬ ಸ್ಪೆಷಲ್ ಸ್ಪೆಷಲ್ ನಮ್ಮ ಕಣ್ಣೆದ್ರೆ ಕೇಕ್ ಮಾಡಿ ಕೊಟ್ಟರು, ಅದು ಇನ್ನೂ ತುಂಬ ಸ್ಪೆಷಲ್ ಆಗಿತ್ತು. ಥ್ಯಾಂಕ್ ಯು ರೊನಾಲ್ಡ್ ಸರ್, ಥ್ಯಾಂಕ್ ಯು ಎಲ್ಲೋವಿಂಗ್ ಅಸ್ ಫಾರ್ ಶೂಟಿಂಗ್. ಯಾಕಂದರೆ ಇದು ನಮ್ಮ ಹೊಸ ಚಾನಲ್, ಈಗ ಫುಡ್ ರಿಲೇಟೆಡ್, ಇನ್ನೂ ಬಡ್ಡಿಂಗ್ ಚಾನಲ್ ಅನ್ಬೋದು, ಗ್ರೋ ಆಗ್ತಾ ಇದೆ. ಅಂಥ ಟೈಮಲ್ಲಿ ಇಂಥ ಸಪೋರ್ಟ್ಗಳು ನಮ್ಗೆ ತುಂಬ ಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರಿಗೂ ಹಾಗೆ ಲ್ಯಾಂಡ್ ಮಾರ್ಕು, ಲೊಕೇಶನ್ನು ಎಲ್ಲ ಪಿನ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವು ಇಲ್ಲಿ ಬನ್ನಿ, ಇವ್ರು ನಿಮ್ಮನ್ನ ಡೆಫಿನೆಟ್ಲಿ ಒಂದು ಒಳ್ಳೆ ಸರ್ವಿಸ್ ಕೊಡ್ತಾರೆ. ಸ್ನೇಹ ಹೇಗೆ ಅನಿಸ್ತು ಈ ಪ್ಲೇಸಿಗೆ ಬಂದು? ತುಂಬ ಖುಷಿ ಆಯ್ತು. ಈಗ ರೇಟಿಂಗ್ ಕೊಡ್ತಿದ್ರೆ ಎಷ್ಟು ಕೊಡ್ತೀಯಾ? 5 ಅಲ್ಲಿ 5 ಅಲ್ಲಿ ಹಾ 5 ಅಲ್ಲಿ 4.5 ಫೋರ್ ಆ್ಯಂಡ್ ಹಾಫ್ ನಾನು 4.5 ಕೊಡ್ತೀನಿ. 0.5 ಆಗಿಬಿಟ್ರೆ ಅಂದರೆ ಯಾವತ್ತೂ ಒಂದು ಇಂಪ್ರೂವ್ಮೆಂಟಿಗೆ ಸ್ಕೋಪ್ ಇರಬೇಕು ಅಂತ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸ್ಪೆಷಲ್ ಈ ಮೂಸನು ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಕಪ್ ಕೇಕು ಹಾಗೆ ಸಖತ್, ನೀವು ಬಾಯೊಳಗೆ ಆಗ್ತಿದ್ದಂಗೆ 7th Heaven ಅಂತ ಕರೆಕ್ಟ್ ಹೆಸರು ಇಟ್ಟಿದ್ದಾರೆ ಅಲ್ವಾ. ಆಮೇಲೆ ಇನ್ನೂ ಸುಮಾರು ಐಟಮ್ಸ್ ಎಲ್ಲ ಟ್ರೈ ಮಾಡೋಕ್ಕಿದೆ. ಒಂದೇ ದಿನದಲ್ಲಿ ಕಷ್ಟ ಆಗುತ್ತೆ ಇಷ್ಟೆಲ್ಲ ಸ್ವೀಟ್ಸ್ ತಿನ್ನೋದು. ಸೊ ಡೆಫಿನೆಟ್ಲಿ ನಾವಂತೂ ಇಲ್ಲಿನ ಲೋಕಲೈಟ್ಸ್ ಇಲ್ಲಿ ಬಂದು ತಿಂತಾನೆ ಇರ್ತೇವೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪಲ್ಲಿ ತಿಳಿಸಿ. ಮತ್ತು ಮುಖ್ಯವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಅಂತ ಟೇಕ್ ಕೇರ್, ಬಾಯ್ ಬಾಯ್.